हलो गाइज नहीं नोड़ता कन्नड स्पोर्ट्स एक्सपर्ट यूट्यूब चैनल इवतु हाई वोल्टेज पंद्य वीक्षक आरसीबी वर्सेस पंजाब किंग्स यहा तंडे जय सिगुत्ते अंत निमगे तिळिसिकोड्ता बर्तीनि इदु पक्का चिताल पताल प्रेडिक्शन अल्ल वीक्षकरे बेंकी प्रेडिक्शन अंत हेळबहुदु सूपर आगिरुत्ते वीक्षकरे इवत्तिन पंद्य मत्तोम्मे आरसीबी तंडक्के सेडिन समर प्लस आरसीबी तंड गेल्ललेबेकादंत अनिवार्य पंजाब किंग्स अंत माडु इल्लवे माडि आरसीबी तंडानु माडु ಇಲ್ಲವೇ ಮಾಡಿ ಇವರು ಕೂಡ ಮಾಡಿ ಇಲ್ಲವೇ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಈ ಒಂದು ಪಂದ್ಯ. ಆರ್ ಸಿ ಬಿ ಗೆದ್ದರೆ ನಾಲ್ಕು ತಂಡಗಳು ಔಟ್ ಆಗುತ್ತೆ, ಪಂಜಾಬ್ ಗೆದ್ದರೆ ಅವ್ರಿಗೆ ಯೂಸ್ ಆಗುತ್ತೆ. ಇಲ್ಲಿ ಯಾವ ತಂಡ ಗೆಲ್ಲಲಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ಆರ್ ಸಿ ಬಿ ತಂಡ ಹೆಚ್ಚು ಬಲಿಷ್ಠವಾಗಿ ಕಾಣ್ತಿದೆ ವೀಕ್ಷಕರೇ, ಪಾಯಿಂಟ್ಸ್ ಟೇಬಲಲ್ಲೂ ಕೂಡ ನಂಬರ್ ಒನ್ ಟೀಮ್ ಥರ ಕಾಣ್ತಿದ್ದಾರೆ. ಎಲ್ಲ ಆಟಗಾರರು ಕೂಡ ಸೂಪರ್ ಆದಂಥ ಒಂದು ಪ್ರದರ್ಶನ ಕೊಡ್ತಿದ್ದಾರೆ. ಆದರೆ ಒಂದೇ ಒಬ್ಬರ ಪ್ಲೇಯರು ಪ್ರದರ್ಶನ ಕೊಡ್ತಿಲ್ಲ ಅಂದರೆ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು. ಬ್ಯಾಟಿಂಗಲ್ಲಿ ಎಲ್ಲರೂ ಕೂಡ ಡೀಸೆಂಟಾಗಿ ಆಡಿದ್ದಾರೆ, ಅಟ್ಲೀಸ್ಟ್ ಒಂದು ರೀತಿಯ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ. ವಿರಾಟ್ ಕೊಹ್ಲಿ ಅವರು ಇನ್ನೂ ಕೂಡ ಬ್ಯಾಟಿಂಗಿಂದ ಸ್ವಲ್ಪ ರನ್ಸ್ಗಳು ಬೇಕು, ಮ್ಯಾನ್ ಆಫ್ ದ ಮ್ಯಾಚ್ ಬೇಕು, ಒಂದೆರಡು ಮ್ಯಾನ್ ಆಫ್ ದ ಮ್ಯಾಚ್ ತೆಗಿಬೇಕಾಗುತ್ತೆ ವಿರಾಟ್ ಕೊಹ್ಲಿ. ಕೊನೆ ಗಂಟೆ ಆಡಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ಪಂದ್ಯದ ಮೇಲೆ ಕಣ್ಣಿಟ್ಟಿರ್ತಾರೆ ಯಾವ ರೀತಿ ವಿರಾಟ್ ಕೊಹ್ಲಿ ಆಡ್ತಾರೆ ಅಂತ. ಅವರ ಫಾರ್ಮ್ ಇಂಪಾರ್ಟೆಂಟು. ನಿನ್ನೆ ರೋಹಿತ್ ಶರ್ಮಾ ಅವರು ಒಂದು ಸ್ವಲ್ಪ ಫಾರ್ಮ್ ಆದರೂ ನೋಡಿಸಿದ್ರು, ಇವತ್ತು ವಿರಾಟ್ ಕೊಹ್ಲಿ ನೋಡಿಸ್ಬೇಕಾಗುತ್ತೆ ಗುರು. ನಾನು ಕೂಡ ಹೊಡಿತೀನಿ ಶತಕ ಅಂತ, ಶತಕ ಬೇಡ ಒಂದು 60-70-80 ರನ್ಸ್ ಹೊಡಿಬೇಕಾಗುತ್ತೆ ಇವತ್ತು ಒಂದು ಕಡೆ ನಿಂತ್ಕೊಂಡು. ಆರ್ ಸಿ ಬಿ ತಂಡಕ್ಕೆ ಇವತ್ತಿನ ಪಂದ್ಯದಲ್ಲಿ ಗೆಲುವು ಸಿಗುತ್ತೆ, ಬ್ಯಾಟಿಂಗ್ ಬರಲಿ ಬೌಲಿಂಗ್ ಬರಲಿ ಆರ್ ಸಿ ಬಿ ತಂಡಕ್ಕೆ ಗೆಲುವು. ನಿಮ್ಮ ಪ್ರಕಾರ ಯಾವ್ದು ಗೆಲ್ಲುತ್ತೆ ಅಂತ ನೀವು ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ.